ಬಂಧುಗಳೇ ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ನಾಯಕರುಗಳೇ ಬಹಳ ಜನ ನಮ್ಮ ಪಕ್ಷದ ಬ್ಲಾಕ್ ಅಧ್ಯಕ್ಷರು ಇದ್ದಾರೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಇದ್ದಾರೆ ಮುಖಂಡರು ಇದ್ದಾರೆ ಈ ಕಾರ್ಯಕ್ರಮವನ್ನು ನಿರ್ವಹಿಸಿ ಮಾಡಿದಂತ ಉಮೇಶ್ ಅವರು ಅವರ ಧರ್ಮಪತ್ನಿ ಮತ್ತು ಎಲ್ಲ ಕಾರ್ಯಕರ್ತರು ಎಲ್ಲ ಕೂಡ ಬಹಳ ಜನ ಎಲ್ಲ ಇದ್ದೀವಿ ಈ ಜರ್ಮಿಲಿ ನಮ್ಮ ಕನಕಪುರ ಇದ್ದಂಗೆ ಎಲ್ಲ ಕನಕಪುರ ಸೊನ್ನೆ ಹೆಸರು ಜರ್ಮಿಲಿ ಅಂತ ಮರಿಕೊಂಡಿದ್ದೀವಿ ಪದನಾಗ್ ಬಿಟ್ಟು ಕನಕಪುರ ಎಕ್ಸ್ಟೆನ್ಷನ್ ಅಂತ ಮರಿಕೊಟ್ಟಿದ್ದೀವಿ ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸ ಆಯ್ತಿರೋ ಡಿಕೆ ಆಮೇಲೆ ಮಾಡುವಂತೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಾನು ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ಜನ್ಮದಿನ ಆಚರಣೆ ಮಾಡುವಂತ ಈ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ನನಗೆ ತಾವೆಲ್ಲ ಇಷ್ಟು ದೊಡ್ಡ ಸ್ವಾಗತ ಕೊಟ್ಟು ಅಭಿಮಾನಪೂರ್ವಕವಾಗಿ ಬಂದದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾವೆಲ್ಲ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿ ಮಾತಾಡ್ತಾ ಇದ್ದೇವೆ ಇಲ್ಲೇ ಬಂಶಗಿರಿ ದೇವಿ ಕೂಡ ಇಲ್ಲಿ ನಿಲ್ಲಿಸಿದ್ದಾಳೆ ನಾವು ಪ್ರತಿ ಯಾವುದೇ ಊರಿಗೆ ಹೋದ್ರೂ ಕೂಡ ಆ ಊರಿನ ಗ್ರಾಮ ದೇವತೆ ಏನು ಅಂತ ನಾವು ಕರಿತೇವೆ ಭೂಮಿಗೂ ಕೂಡ ತಾಯಿ ಅಂತ ಕರಿತೇವೆ ಹಂಗೆ ಈ ದೇಶದ ಒಬ್ಬ ದೊಡ್ಡ ಧೀಮಂತ ಮಹಿಳೆ ತಮ್ಮ ಪ್ರಾಣವನ್ನ ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿದಂತ ಮಹಿಳೆ ಇಂದಿರಾ ಗಾಂಧಿ ಅವರ ಜನ್ಮದಿನ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಇದೊಂದು ಶುಭ ದಿನ ಇಲ್ಲಿ ಉಮೇಶ್ ಅವರು ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನನಗೆ ಬಂದು ಕೇಳಿದ್ರು ನಾನು ಉಮೇಶ್ ಹೇಳಿದೆ ಸ್ವಲ್ಪ ಹಿಂದೆ ಹೇಳಬೇಕು ಕಾಣಿಕೊಂಡ್ರು ನಾನು ಉಮೇಶ್ ಹೇಳಿದೆ ನಾನು ಇಲ್ಲಿಗೆ ಪದ್ಮಾಮ್ ನಗರಕ್ಕೆ ಬರ್ತಾ ಇದ್ದೀನಿ ಆವತ್ತೇ ಈ ಕಾರ್ಯಕ್ರಮ ಮಾಡಬೇಕಪ್ಪ ಇದಕ್ಕಿಂತ ಪವಿತ್ರವಾದಂತಹ ದಿನ ಸಿಗುದಿಲ್ಲ ಅಂತ ಹೇಳಿ ಈ ದಿನಾಂಕವನ್ನ ನಾನು ಟೈಂ ಕೊಟ್ಟೆ ಸ್ವಲ್ಪ ಲೇಟ್ ಆಗಿ ಬಂದೆ ರಾಮಲಿಂಗಾರೆಡ್ಡಿ ಅವರು ಮಿಕ್ಕಿದ ನಮ್ಮ ನಾಯಕರುಗಳೆಲ್ಲ ಮಾತಾಡಿದ್ದಾರೆ ಅಂತ ಹೇಳಿ ವಿಚಾರ ತಿಳಿತು ಬಂದು ಹೋದ್ರು ಬೇರೆ ಎಲ್ಲ ಲೀಡರ್ಸ್ ಬ್ಲಾಕ್ ಅವರು ನಮ್ ಕೆಪಿಸಿಸಿ ಆಫೀಸ್ ಬೇರೆ ನಿಮ್ಮ ಹತ್ರ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅಂತ ಹೇಳಿ ತಿಳಿದು ನಾವು ಪಾದಯಾತ್ರೆ ಹೋಗಿದ್ದು ನೀವು ಬಹಳ ಜನ ಮೇಕೆದಾಟ್ ಪಾದಯಾತ್ರೆಗೂ ಬಂದಿದ್ರಿ ಫ್ರೀಡಂ ಮಾರ್ಚ್ಗೂ ಬಂದಿದ್ರಿ ಮೊನ್ನೆ ಕೂಡ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆಗೂ ಕೂಡ ಬಂದಿದ್ರಿ ಉಮೇಶ್ ಕೂಡ ಬಂದಿದ್ದ ಎಲ್ಲ ಕೂಡ ನಡೆದ್ರು ಆ ನಡಿಬೇಕಾದ್ರೆ ಒಂದು ಹೆಣ್ಮಗಳ ತಾಯಿ ಈ ನಮ್ಮ ಚಿತ್ರದುರ್ಗದಿಂದ ಬಳ್ಳಾರಿಗೆ ಹೋಗ್ಬೇಕಾದ್ರೆ ಒಂದು ಹೆಣ್ಮಗಳು ಒಂದು 70 ವರ್ಷ ಇರಬೇಕು ಅಜ್ಜಿ ಸೊ ರಾಹುಲ್ ಗಾಂಧಿ ಅವ್ರು ನಿಲ್ಸ್ಬಿಟ್ಟು ಸೌತೆಕಾಯಿ ಕೊಟ್ರು ನಿಮ್ಮವ್ವ ನಿಮ್ಮ ಅಜ್ಜಿ ಕೊಟ್ಟಂತ ಭೂಮಿ ಕಡಪ ಅದ್ರಲ್ಲಿ ನಾನು ಬೆಳೆದಿದ್ದೀನಿ ತಗೋ ಅಂತೇಳಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೊಟ್ಟಂತ ಭೂಮಿ ಬೆಳೆದಂತ ಸೌತೆಕಾಯಿ ಕೊಟ್ರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಈ ಭಾಗದಲ್ಲಿ ಬಡವರಿಗೆ ಮನೆ ಕೊಡದೇ ಇರಬಹುದು ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಈ ಬಡವರಿಗೆ ಆಶ್ರಯ ಸಹಿತ ಕೊಡುವಂತ ಕಾರ್ಯಕ್ರಮ ಯಾರು ತಂದ್ರು ಓಲ್ಡ್ ಏಜ್ ಪೆನ್ಷನ್ ಯಾರು ತಂದ್ರು ಅಂಗನವಾಡಿ ಕಾರ್ಯಕರ್ತರು ಯಾರು ತಂದ್ರು ಈ ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿ ನಿಮ್ಗೆಲ್ಲ ಸಾಲ ಕೊಡಂಗ್ ಯಾರು ತಂದ್ರು ಈ ಮೊಬೈಲ್ ಫೋನ್ ಯಾರು ನಿಮ್ ಕೊಟ್ರು ಇವೆಲ್ಲ ಗಾಂಧಿ ಕುಟುಂಬ ನೆಹರು ಕುಟುಂಬ ಇಂದಿರಾ ಗಾಂಧಿ ಕುಟುಂಬ ಅನ್ನೋದನ್ನ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಶಕ್ತಿಯನ್ನ ಇವತ್ತು ಕೊಟ್ಟಿದ್ದಾರೆ ಆದ್ರಿಂದ ನೀವು ಇಲ್ಲಿ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದೀರಿ ನನಗೆ ವಿಶ್ವಾಸ ಇದೆ ಇವತ್ತು ಬಿಜೆಪಿಯ ಆಡಳಿತ ತಾವೆಲ್ಲ ನೋಡಿದ್ದೀರಿ ಎಲ್ಲ ಬೆಲೆಗಳು ಗಗನಕ್ಕೆ ಹೊಂದೋಗಿದೆ ನಿಮ್ಮ ಆದಾಯ ಎಲ್ಲ ಪಾತಾಳಕ್ಕಿದೆ
ಎಲ್ಲ ಯಾವುದು ಬೆಲೆ ಪೆಟ್ರೋಲ್ ತೆಗೆದುಕೊಳ್ಳಿ ಡೀಸೆಲ್ ತೆಗೆದುಕೊಳ್ಳಿ ಕರೆಂಟ್ ತೆಗೆದುಕೊಳ್ಳಿ ಯಾವುದೇ ತೆಗೆದುಕೊಳ್ಳಿ ಎಲ್ಲ ಹೊಂಟೋಗಿದೆ ನಮ್ಮ ರಾಜ್ಯದಲ್ಲಿ 1 ಲಕ್ಷದ 61 ಕೋಟಿ 60 ಲಕ್ಷ ಗ್ಯಾಸ್ ಕನೆಕ್ಷನ್ಸ್ ಇದೆ 400 ರೂಪಾಯಿ 430 ರೂಪಾಯಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಿತ್ತು ಆಮೇಲೆ ಸಬ್ಸಿಡಿ ಬ್ಯಾಂಕ್ ಅಕೌಂಟ್ ಗೆ ಕೊಟ್ಟುಬಿಡ್ತೀವಿ ಅಂತ ಹೇಳಿಬಿಟ್ರು ಆಮೇಲೆ ಈಗ 1000 ರೂಪಾಯಿ ಆಗಿಬಿಟ್ಟಿದೆ ಪ್ರತಿಯೊಂದು ಹೆಣ್ಣುಮಗಳ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಈಗ ಪಿಕ್ ಪಾಕೆಟ್ ನಡೀತಾ ಇದೆ ಏನಾದರೂ ನಿಮ್ಮ ಆದಾಯ ಅವರು ಡಬಲ್ ಮಾಡಿದಾರಲ್ಲ ಪದಾರ್ಥಗಳ ಬೆಲೆಗಳ ನಿಮಗೆ ಏನಾದರೂ ಸಂಬಳ ಯಾರಾದರೂ ಜಾಸ್ತಿ ಡಬಲ್ ಏನಾದರೂ ಕೊಡ್ತಾ ಇದ್ದಾರಾ ಯಾರಿಗೂ ಇಲ್ಲ ಕೊರೋನಾ ಸಂದರ್ಭದಲ್ಲಿ ಎಲ್ಲ ಆಸ್ತಿ ಎಲ್ಲ ಔಷಧಿ ಎಲ್ಲ ಅಂಗಡಿ ಬಂದೆಲ್ಲ ಮಾಡಿಬಿಟ್ಟಿದ್ರು ಯಾವ್ದಾದ್ರು ಅಂಗಡಿಯವರಿಗೆ ನೀವು ಹೋಗಲಪ್ಪ ನೀವು ಬಿಲ್ಡಿಂಗ್ ಟ್ಯಾಕ್ಸ್ ಕಟ್ಬೇಡ ಅಂತ ಯಾರಾದ್ರೂ ಹೇಳಿದ್ರಾ ಯಾರು ಹೇಳಿಲ್ಲ ಇಲ್ಲ ಆಸ್ಪತ್ರೆ ಹೋದವ್ರಿಗೆ ಏನಾದ್ರು ಸರ್ಕಾರದವ್ರು ದುಡ್ಡು ಕೊಟ್ರಾ ಅದು ಇಲ್ಲ ಸತ್ತವ್ರಿಗೂ ದುಡ್ಡು ಕೊಡ್ಲಿಲ್ಲ 4 ಲಕ್ಷ ಚಿಲ್ಲರೆ 50,000 ಜನ ಸತ್ರು ಯಾ ದೇವ್ ಎಲ್ಲ ಕಷ್ಟಪಟ್ಟವರೆಲ್ಲ ಗೊತ್ತು 2 ವರ್ಷ ಆ ಮಹಾಮಾರಿನ ಕರ್ಕ ಬಂದು ನಮ್ಮ ಭಾರತಕ್ಕೆ ಕೊಟ್ಬಿಟ್ರು ಆದ್ರೂ ಕೂಡ ಜನ ಲಕ್ಷಾಂತರ ಮಂದಿ ಇವತ್ತು ಸತ್ತು ಇವತ್ತು ಈ ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ನಡೆಸಲಿಲ್ಲ ನಾನು ಆ ಸಂದರ್ಭದಲ್ಲಿ ನನಗೆ ಸೋನಿಯಾ ಗಾಂಧಿ ಅವರು ಪಕ್ಷದ ಅಧ್ಯಕ್ಷರಾಗಿ ಮಾಡಿದ್ರು ಶಕ್ತಿ ಮೀರಿ ನಿಮಗೋಸ್ಕರ ನಾವು ದುಡಿದಿದ್ದೇವೆ ನಿಮ್ಮ ರಕ್ಷಣೆ ಮಾಡಲಿಕ್ಕೆ ಎಣ ಮುತ್ತಿರಲಿಲ್ಲ ನಾವು ಧೈರ್ಯ ಕೊಟ್ಟು ಎಲ್ಲರೂ ಕೂಡ ಮಾಡಿದ್ದೇವೆ ಈ ಭಾಗದಲ್ಲೂ ಕೂಡ ಬೊಮ್ಮನಹಳ್ಳಿಯಲ್ಲಿ ನಮ್ಮ ಎಂಎಲ್ಎ ಇಲ್ಲದೆ ಹೋದ್ರೂ ಕೂಡ ನಮ್ಮ ಬ್ಲಾಕ್ ಅಧ್ಯಕ್ಷರುಗಳು ನಮ್ಮ ಕಾರ್ಯಕರ್ತರು ಉಮೇಶ್ ಎಲ್ಲ ಸೇರ್ಕೊಂಡು ಎಲ್ಲ ಕಡೆ ಸುಮಾರು 11-12-13 ಸಾವಿರ ಕಿಟ್ಟನ್ನ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು ಬಡವರಿಗೋಸ್ಕರ ಕಷ್ಟಕಾಲದಲ್ಲಿ ಅನ್ನ ಕೊಟ್ಟಿದ್ದಾರೆ ಅಕ್ಕಿ ಕೊಟ್ಟಿದ್ದಾರೆ ಬೇಳೆ ಕೊಟ್ಟಿದ್ದಾರೆ ಎಣ್ಣೆ ಕೊಟ್ಟಿದ್ದಾರೆ ಇದನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಒಬ್ರು 11,000 ರೂಪಾಯಿ ಮೇಲೆ ಇವತ್ತು ಬಡವರಿಗೆಲ್ಲ ಕೂಡ ಕೊಟ್ಟಿದ್ದಾರೆ ಇವತ್ತು ಬಂಧುಗಳೇ ನಾನು ಇಲ್ಲಿಗೆ ಬಂದಿರೋದು ನಿಮಗೆ ಶಕ್ತಿ ಕೊಡಲಿಕ್ಕೆ ನಮ್ಮ ಪಕ್ಷ ಸದಸ್ಯತ್ವ ತೆಗೆದುಕೊಂಡಾಗ ಈಗ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಸುಮಾರು ಇಲ್ಲಿ 30-40 ಸಾವಿರ ಜನ ಮೆಂಬರ್ ಕೂಡ ಆಗಿದ್ದೀರಿ ಇನ್ನೂ ಯಾರ್ಯಾರು ಮೆಂಬರ್ ಮಾಡಬಹುದು ಇನ್ನೂ ಹೆಚ್ಚಿಗೆ ಮಾಡಬಹುದು ಇಲ್ಲಿ ಒಳ್ಳೆ ಜನ ಇಲ್ಲಿ ಬದಲಾವಣೆಯನ್ನ ಇಡೀ ರಾಜ್ಯದಲ್ಲಿ ಬದಲಾವಣೆಯನ್ನ ಬಯಸಿದ್ದಾರೆ ಈಗ ಬಿಜೆಪಿಯವರು ಸರ್ವೆ ಮಾಡಿದ್ದಾರೆ ಅವ್ರಿಗೆ 65 ಸೀಟ್ ಬರ್ತದೆ ಕಾಂಗ್ರೆಸ್ಗೆ 135 ಸೀಟ್ ಬರ್ತದೆ ಅಂತೇಳಿ ನಮ್ಮ ಎಲ್ಲ ದಾಖಲೆಗಳು ಹೇಳ್ತಾ ಇದೆ ಹಂಗಂತ ನಾವೇನು ಯಾಮಾರಂಗಿಲ್ಲ ಹಂಗಂತ ಯಾಮಾರಬಾರ್ದು ನೀವು ಬೊಮ್ಮನಹಳ್ಳಿ ಕೂಡ ಮುಂದಕ್ಕೆ ಇಲ್ಲಿ ಯಾರ್ಯಾರು ಅರ್ಜಿ ಹಾಕಿದ್ರೆ ಮುಖಂಡಗಳಿದ್ದೀರಿ ನೀವೆಲ್ಲ ಪ್ರತಿಯೊಂದು ಬೂತ್ ಅಲ್ಲೂ ಒಂದು ಬೂತ್ ಲೆವೆಲ್ ಏಜೆಂಟ್ ಅನ್ನು ಮಾಡಿ ಪ್ರತಿ ಮನೆಗೂ ಹೋಗಿ ಆ ಮತವನ್ನ ಉಳಿಸುವಂತದ್ದು ಈ ಪರಿಶಿಷ್ಟ ಜಾತಿಯವರು ಒಕ್ಕಲಿಗರದು ಮುಸಲ್ಮಾನರದು ಕ್ರಿಶ್ಚಿಯನ್ರದು ಹಿಂದೂ ವರ್ಗದವ್ರದ್ದು ಎಲ್ಲ ಓಟನ್ನ ವಜಾ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಕುತಂತ್ರ ಸತೀಶ್ ರೆಡ್ಡಿ ಅವರ ಮನೆಯಲ್ಲೇ ಟ್ರೈನಿಂಗ್ ಕೊಟ್ಬಿಟ್ಟು ಕಳಿಸ್ತಾ ಇದ್ರು ನಾವು ಅದನ್ನೆಲ್ಲ ಕಣ್ಣು ಹಿಡಿದು 3 ದಿನದಿಂದ ನೋಡ್ತಾ ಇದ್ರಲ್ಲ ಟಿವಿ ಪೇಪರ್ ಎಲ್ಲ ಎಲ್ಲ ಕಳ್ತಾನೆ ಹಿಡಿದು ಇವತ್ತು ನಾವು ಇದನ್ನೆಲ್ಲ ಬೀಲ್ ಹಿಡಿದಿದ್ದೀವಿ ಈ 31,000 ಇಲ್ಲಿ ನೀವು ಓಟನ್ನ ಕಿತ್ತಾಕಿದ್ದಾರೆ ಇಲ್ಲಿ ಹುಷಾರಾಗಿ ನೋಡ್ಕೋಬೇಕು ಒಂದ್ ಓಟ್ ಒಂದ್ ಕಡೆ ಇಟ್ಕೋಬಹುದು ಒಂದ್ ಕಡೆ ನೀವು ಅಲ್ಲೇ ಓಟನ್ನ ಇಟ್ಕೋಬಹುದು ನಿಮ್ಮ ಮೂಲ ಮತದಾರರ ಹಕ್ಕನ್ನ ತೆಗೆದಾಕಿದ್ದಾರೆ ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೇವೆ ನಾನು ಸಮೀಕ್ಷೆ ಮಾಡಿಸಿದ್ದೇನೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸವಿದೆ ಯಾರ್ಯಾರು ಅರ್ಜಿ ಹಾಕಿದ್ದಾರೆ ಅವ್ರನ್ನೆಲ್ಲ ಕರೆದು ಯಾರ್ಯಾರು ಅರ್ಜಿ ಹಾಕಿದ್ದಾರೆ ಕರೆದು ನಾನು ಮಾತಾಡ್ತೀನಿ ಒಗ್ಗಟ್ಟಾಗಿ ಪ್ರವಾಸ ಮಾಡಿಸ್ತೀನಿ ಸಂಘಟನೆ ಮಾಡ್ತೀನಿ ಒಂದ್ ಅಧಿಕಾರ ಇಲ್ಲ ಅಂದ್ರೆ ಇನ್ನೊಂದು ಅಧಿಕಾರ ಬಂದಾಗ ಬೋರ್ಡ್ ಕಾರ್ಪೊರೇಷನ್ ಚೇರ್ಮನ್ ಮುನ್ಸಿಪಾಲಿಟಿ ಎಲ್ಲ ಅಧಿಕಾರ ಕೊಡಬಹುದು ಏನ್ ಬೇಕಾದ 8 ಜನಕ್ಕೆ ಕೊಡಬಹುದು ಕಾರ್ಯಕರ್ತರಿಗೆ ಬೇಕಾದ ಸಹಾಯ ಮಾಡಬಹುದು ಕಾರ್ಯಕರ್ತರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಬಹುದು ಸೊ ಅದರಿಂದ ನೀವೆಲ್ಲ ಸೇರಿ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ
ನಾನು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ. ಇಂದಿರಾ ಗಾಂಧಿಯವರ ಹೋರಾಟ ಬಡವರಿಗೋಸ್ಕರ ಹೆಂಗಿತ್ತು ಆ ಕಾರ್ಯಕ್ರಮ ಎಲ್ಲ ಕೂಡ ಇವತ್ತು ಅನುಷ್ಠಾನಕ್ಕೆ ತರುವಂತ ಕೆಲಸವನ್ನ ನಾವು ಮಾಡ್ತೇವೆ. ಆದ್ರಿಂದ ನನ್ನೆಲ್ಲ ನಾಯಕರುಗಳಿಗೆ ಬಹಳ ಸಂತೋಷ. ಇಡೀ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರುಗಳೆಲ್ಲ ಬೇರೆ ವಾರ್ಡ್ ಅಲ್ಲಿ ಇದ್ರು ಕೂಡ ಬೇರೆ ಭಾಗದಲ್ಲಿ ಇದ್ರು ಕೂಡ ಎಲ್ಲರೂ ಕೂಡ ಎಲ್ಲ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಎಲ್ಲ ಸಂಘಟನೆ ಮಾಡ್ಕೊಂಡು ಹೋಗಬೇಕು. ಇವತ್ತು ಎಲ್ಲ ಬೂತ್ ಮಟ್ಟದಲ್ಲಿ ಎಲ್ಲ ಸಂಘಟನೆ ಆಗಬೇಕು. ಬೂತ್ ಮಟ್ಟದ ಸಂಘಟನೆ ಆಗಬೇಕು. ಬೂತ್ ಅಲ್ಲಿ ಓಬಿಸಿ ಘಟಕ, ಎಸ್ಸಿ ಘಟಕ, ಹಿಂದುಳಿ ವರ್ಗದ ಘಟಕ, ಅಲ್ಪಸಂಖ್ಯಾತ ಘಟಕ, ಯುವ ಘಟಕ, ಹಿಂಗೆ ನಮ್ಮ ಪಕ್ಷದಲ್ಲಿ ಏನೇನು ಡ್ರೈವರ್ಸ್ ಒಂದು ಘಟಕ, ಎಲ್ಲ ಏನೇನು ಘಟಕಗಳಿದೆ ಆ ಘಟಕಗಳೆಲ್ಲ ಸಮಿತಿಗಳನ್ನ ನೀವೆಲ್ಲ ರಚನೆ ಮಾಡಿ ಎಲ್ಲರಿಗೂ ಐಡೆಂಟಿಫಿಕೇಶನ್ ಕಾರ್ಡ್ ಕೊಟ್ಟು, ಅಧಿಕಾರ ಕೊಟ್ಟು, ಜವಾಬ್ದಾರಿ ಕೊಟ್ಟು ಬೂತ್ ನಲ್ಲಿ ಐವತ್ತೈವತ್ತು ಮನೆಗೆ ಒಂದು ಐವತ್ತೈವತ್ತು ಓಟ್ಗೆ ಒಂದೊಂದು ಒಬ್ಬೊಬ್ಬರು ನಾಯಕನ ಇಬ್ಬಿಬ್ಬರು ನಾಯಕನ ಸೇರಿಸಿ ಲಿಸ್ಟ್ ಮಾಡಿ ಅವ್ರಿಗೆ ಜವಾಬ್ದಾರಿ ಕೊಟ್ಟು ಮಾಡಿಸ್ಬೇಕು. ಇದು ಬಿಜೆಪಿಯ ಕೊನೆ ಅವಕಾಶ ಮುಗೀತು. ಅವ್ರಿಗೆ ಅಧಿಕಾರ ಕೊಟ್ಟಾಗ ಉಳಿಸ್ಕೊಳಕ್ ಆಗ್ಲಿಲ್ಲ. ಇಡೀ ಭ್ರಷ್ಟಾಚಾರ ತಾಂಡು ಆಡ್ತಾ ಇದೆ. 40% ಕಮಿಷನ್ ಬರೀ ಗುಂಡಿಲೇ 100 ಜನ ಸತ್ತೋಗ್ಬಿಟ್ರು. ಗುಂಡಿಲಿ ಬರೀ ಗುಂಡಿಗಳ ಸರ್ಕಾರ, ಭ್ರಷ್ಟಾಚಾರ ಸರ್ಕಾರ. ಲಂಚ ಹೊಡಿತಾರೆ ಅನ್ಕೊಂಡಿತ್ತು, ಲೂಟಿ ಮಾಡ್ತಾರೆ ಅನ್ಕೊಂಡಿತ್ತು, ಏನೇನು ಬೇಕೋ ಎಲ್ಲ ಆಗೋಯ್ತು. ಈ ಕೊನೆಗೆ ನಿಮ್ಮ ಓಟನ್ನು ಕೂಡ ಕದಿಯುವಂತ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇದನ್ನ ಕೊನೆ ಮಾಡಬೇಕು. ಎಲ್ಲ ತಾಯಂದಿರಿಗೆ ಹಿರಿಯರಿಗೆಲ್ಲ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ. ಬಹಳ ಜನ ಬಂದು ಮೇಕೆದಾಟು ಯಾತ್ರೆಗೆ ಬಂದಿದ್ದೀರಿ, ಫ್ರೀಡಂ ಮಾರ್ಚ್ಗೆ, ಸ್ವಾತಂತ್ರ್ಯಕ್ಕೂ ನಡಿಗೆ ಬಂದಿದ್ದೀರಿ, ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಕಾಂಗ್ರೆಸ್ ಪಕ್ಷದ ಎಲ್ಲ ಸಂಘಟನೆಗಳು ಕೂಡ ಈ ಕ್ಷೇತ್ರದವರು ಕಷ್ಟಕಾಲದಲ್ಲಿ ಎಲ್ಲ ತಾವೆಲ್ಲ ನಿಂತಿದ್ದೀರಿ. ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ ಹೇಳಿ ಇವತ್ತು ಮನೆ ಮನೆಗೂ ರಂಗೋಲಿ ಸ್ಪರ್ಧೆ ಮಾಡಿಸಿದ್ದೀರಿ, ಬೇರೆ ಬೇರೆ ಕಾರ್ಯಕ್ರಮ ಮಾಡಿಸಿದ್ದೀರಿ, ಸಾಮಾಜಿಕ ಕಳಕಳಿ ಕಾರ್ಯಕ್ರಮ ಮಾಡಿಸಿದ್ದೀರಿ. ಇವತ್ತು ಎಲ್ಲ ಸ್ಟೇಜ್ ಮೇಲೆ ಎಲ್ಲ ನಮ್ಮ ಲೀಡರ್ಸ್ ಉಮೇಶ್ ಅವರ ಧರ್ಮಪತ್ನಿ ಅವರೆಲ್ಲ ಕೂಡ ಬಹಳ ಸೇವೆ ಮಾಡಿದ್ದಾರೆ, ಒಳ್ಳೆ ಮೆಂಬರ್ಶಿಪ್ ಕೂಡ ಮಾಡಿದ್ದಾರೆ. ಎಲ್ಲ ಬ್ಲಾಕ್ ಸಂಘಟನೆಯವರು ಎಲ್ಲರೂ ಕೂಡ, ಕೆಪಿಸಿಸಿ, ಜಿಲ್ಲಾ ಕಾಂಗ್ರೆಸ್, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಎಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಹಲೋ. If you like this video, bega like madi, comment madi, share madi. Hagu YoYo TV kannadavannu subscribe madi.